ನಿಮಗೆ ಗೊತ್ತಾ, ಮೈಸೂರು ಕ್ಷೇತ್ರದಲ್ಲಿ 17, ಚಾಮರಾಜನಗರ ಕ್ಷೇತ್ರದಲ್ಲಿ 15 ಲೋಕಸಭಾ ಚುನಾವಣೆಗಳು ನಡೆದಿದ್ದು, ಈ ಎರಡೂ ಕ್ಷೇತ್ರದಿಂದ ಏಕೈಕ ಮಹಿಳಾ ಅಭ್ಯರ್ಥಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. 1991 ರಲ್ಲಿ ಮಾಜಿ ಸಿಎಂ ಡಿ ದೇವರಾಜ ಅರಸು ಅವರ ಪುತ್ರಿ ಚಂದ್ರಪ್ರಭಾ ಅರಸು ಅವರು ಕಾಂಗ್ರೆಸ್ ನಿಂದ ಪ್ರಥಮ ಹಾಗೂ ಕೊನೆಯ ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದರು. ಇದಾದ ನಂತರದಲ್ಲಿ ಚಾಮರಾಜನಗರದಲ್ಲಿ ಸುಶೀಲಾ ಕೇಶವಮೂರ್ತಿ, ಮೈಸೂರಿನಿಂದ ಎಂಇ ಪದ್ಮಮ್ಮ, ರತಿ ಪೂವಯ್ಯ ಸ್ಪರ್ಧಿಸಿದರಾದರೂ ಗೆಲುವು ಸಾಧಿಸಿದ್ದು ಏಕೈಕ ಮಹಿಳೆ ಚಂದ್ರಪ್ರಭಾ ಅರಸು ಅವರು ಮಾತ್ರ. ವಿಶೇಷ ಅಂದ್ರೆ ಈವರೆಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಯಾವೊಬ್ಬ ಮಹಿಳಾ ಅಭ್ಯರ್ಥಿಯೂ ಲೋಕಸಭೆಗೆ ಆಯ್ಕೆಯಾಗಿಲ್ಲ.